ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ಮತ್ತೊಮ್ಮೆ ನೀವು ನೋಡ್ತಿದ್ದೀರಾ ನನ್ನ ಚಾನಲ್ ಸಿಂಪಲ್ ಗೃಹಿಣಿ ಇಂದು. ಇವತ್ತಿನ ಒಂದು ವ್ಲಾಗಲ್ಲಿ ಯಾವ ಒಂದು ವಿಷಯದ ಸಲುವಾಗಿ ಮಾತಾಡ್ತೀನಿ ಅಂದರೆ, ಎಸ್, ನನ್ನ ರೆಗ್ಯುಲರ್ ವ್ಯೂವರ್ ಒಬ್ಬರು ಕಮೆಂಟ್ ಮಾಡಿದರು, ಸೊ ಅದ್ರ ಬಗ್ಗೆ ಮಾತಾಡೋದಿದೆ. ಸೊ ವ್ಲಾಗಲ್ಲಿ ಹಾಗೆ ಮಾತಾಡ್ತಾ ಸಿಂಪಲ್ಲಾಗಿ ವ್ಲಾಗನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ತಾಯಿಯರು ಕೂಡ ತಪ್ಪದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಸೊ ನಿಮಗೂ ಕೂಡ ನಾನು ಈ ವಿಡಿಯೋದಲ್ಲಿ ನೀಡುವಂಥ ಒಂದು ಪುಟ್ಟ ಮೆಸೇಜ್ ನಿಮಗೂ ಕೂಡ ಖಂಡಿತ ಇಷ್ಟ ಆಗಬಹುದು. ಮನೆ ನೋಡಿ, ಕೆಲವೊಮ್ಮೆ ಈ ರೇಂಜಿಗೆ ಮಾಡ್ತಾರೆ. ನಮಗೆ ಮನೆ ಕ್ಲೀನಾಗಿರಬೇಕು ಅಂತ ಹೇಳಿ ಆಸೆ, ಎಲ್ಲ ಕ್ಲೀನ್ ಮಾಡಿಟ್ಟಿರ್ತೀವಿ. ಮಕ್ಕಳು ಏನು ಮಾಡ್ತಾರೆ, ಎಲ್ಲದನ್ನು ಈ ಥರ ಚೆಲ್ಲಂಪಿಲ್ಲಿ ಮಾಡ್ತಾರೆ. ಯಾವ್ಯಾವ ವಸ್ತು ಎಲ್ಲಿರಬೇಕು ಅಲ್ಲಿರಲ್ಲ. ಸೊ ಕೆಲವೊಮ್ಮೆ ಈ ಥರ ಆಗುತ್ತೆ. ಪೂಜೆ ಎಲ್ಲ ಆಯಿತು ನಂದು ಇವತ್ತು. ಸೊ ನಾನು ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ಮನೆ, ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ. ಸೊ ಹಿಂಗೆ ಮಾಡ್ತಾ ಇರ್ತೀನಿ, ಕ್ಲೀನ್ ಮಾಡ್ತಾ ಇರ್ತೀನಿ, ಜರ್ಕ್ಸ್ ಇಡೋದು, ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತೀನಿ. ನೋಡಿ ಏನು ಕೆಲಸ ಮಾಡಿದ್ದಾರೆ ಮಕ್ಕಳು, ತೋರಿಸ್ತೀನಿ. ಇದು ಯೋಹಿತಿನ್ ಟಾಯ್ಸ್ ಸೆಕ್ಷನ್ ಇದು. ಸೊ ಇದೆಲ್ಲ ಚೆಲ್ಲಂಪಿಲ್ಲಿ, ಈ ಬ್ಯಾಗ್ಸಲ್ಲಿ ತುಂಬಿಟ್ಕೊಳ್ರಿ ಅಂತ ಬ್ಯಾಗನ್ನು ಕೊಟ್ಟಿರ್ತೀವಿ. ಇದು ಚಿನ್ಮಯಂದು. ಇವಾಗ ಇಬ್ಬರು ಕೂಡ ಫ್ಯಾನ್ ಹಾಕ್ಕೊಂಡು ಇಲ್ಲಿ ರೂಮಲ್ಲಿ ಸೇರಿಬಿಟ್ಟಿದ್ದಾರೆ. ಏನು ಮಾಡ್ತಿದ್ದೀರಾ ಇಬ್ಬರು? ಅದು ಫೋಟೋ, ಅದು ಸ್ವಲ್ಪ ಗ್ಲಾಸ್ ಇದಾಗಿದೆ, ರೆಡಿ ಮಾಡಿಸ್ಬೇಕು. ಮುಟ್ಟಬಾರ್ದು, ಮುಟ್ಟಬಾರ್ದು. ಏನು ಸುಮ್ಮನೆ ಮುಟ್ಟಿದ್ರೆ ಅದು ಬಿಚ್ಕೊಂಡಿದ್ಯಲ್ಲ, ಗ್ಲಾಸ್ ಬಿಚ್ಕೊಂಡಿದ್ಯಲ್ಲ, ಒಡೆದೋದ್ರೆ ಸುಮ್ಮನೆ ನಾ ಮುಟ್ಟಿದ್ದು. ನೀ ಯಾಕೆ ತುಂಬ ತೀಟೆ ಮಾಡೋದು? ತೀಟೆ ಮಾಡಲ್ಲ ಅಂತೀಯ. ಮತ್ತೆ ಫ್ರಿಡ್ಜಲ್ಲೆಲ್ಲ ಯಾಕೆ ಮೊನ್ನೆ ಆಸಿಡ್ ಚೆಲ್ಲಿದ್ದು? ನೀನು ತಾನೇ ಚೆಲ್ಲಿದ್ದು. ಸುಳ್ಳು ಹೇಳ್ಬಾರ್ದು, ಸುಳ್ಳು ಹೇಳ್ತೀಯ ನೀನು. ಅಣ್ಣ ನಿಜ ಹೇಳ್ತಾನೆ, ಅಣ್ಣ ನಿಜ ಹೇಳ್ತಾನೆ. ನೋಡಿ ಬೊಂಬೆ ಕತೆ ಏನಾಗಿದೆ. ಮುಟ್ಟಬೇಡ, ಫೋಟೋ ಮುಟ್ಟಬೇಡ ಅಂತ ಹೇಳಿರೋದು ನಾನು. ರೆಡಿ ಮಾಡಿಸ್ಬೇಕದು. ನೋಡು ಮತ್ತೆ, ಏನು ಸುಮ್ಮನೆ ಮುಟ್ಟೋದು? ಸುಮ್ಮನೆ ಮುಟ್ಟಬೇಡ ಅಂತ ಹೇಳ್ತಾ ಇರೋದು ನಾನು, ಸುಮ್ಮನೆ ಮುಟ್ಟಬೇಡ. ಏನೇನು ಕಲ್ತ್ಕೊಂಡಿದ್ಯ ನೀನು ಇವಾಗ? ಇರು, ನಾನು ಅವನ್ನ ಕೇಳ್ತಾ ಇದ್ದೀನಿ. ಏನೇನು ಕಲ್ತ್ಕೊಂಡಿದ್ಯ ಈಗ? ಫಸ್ಟಿಂದ ಹೇಳು, ಎ ಬಿ ಸಿ ಡಿ ಇಂದ ಹೇಳು. ಕ್ಯೂ ಆರ್ ಎಸ್ ಟಿ ಆದ್ಮೇಲೆ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಯಾರು ಹೇಳ್ಕೊಟ್ಟಿ ನಿಂಗೆ ಎ ಬಿ ಸಿ ಡಿ? ಇದು ಗೋಡೆಗಳು. ಮೊದಲು ಅಂದರೆ ಟೈಮ್ ಟೇಬಲ್ಲು ಆನ್ಲೈನ್ ಕ್ಲಾಸ್ ಇತ್ತಲ್ಲ, ನಾನು ಅವಾಗ ಈ ಥರ ಬರೆದು ಸ್ಟಿಕ್ ಮಾಡಿ ಕೊಟ್ಬಿಟ್ಟಿದ್ದೆ ಅವನಿಗೆ, ಯಾವಾಗ ಯಾವಾಗ ಯಾವ್ಯಾವ ಕ್ಲಾಸ್ ಇರುತ್ತೆ ಅಂತ. ಇದು ನೋಡಿ, ಇದೆಲ್ಲ ಇವನೇ ಗೋಡೆ ಅವಾಂತರ ಮಾಡಿರೋದು. ಅಲ್ಲೇನೋ ಬರೆದು ಸ್ಟಿಕ್ ಮಾಡಿ ಚಿನ್ಮಯ್ ಅಂತ ಬರ್ಕೊಂಡಿದ್ದಾನೆ. ಈ ಕಡೆ ಡೋರಮ್ಯಾನು, ಮತ್ತು ಇದು ಏನು ಡೋರೆಮ್ಯಾನ್ ತಂಗಿ ಅಂತಿದು, ಅದು ಡೋರೆಮಿ, ಡೋರೆಮಿ, ಡೋರೆಮಿ ಅಂತೆ ಅದು, ಡೋರೆಮಿ. ಆಮೇಲೆ ಇದೇನಿದು, ಏನು ಹಾರ್ಟ್ ಬರೆದ್ಬಿಟ್ಟು ಒಂದ್ ಬಾಣ ಎಲ್ಲ ಬರ್ಕೊಂಡು, ಗುಡ್ ಬಾಯ್. ಇದೇನು ಡ್ರಾಯಿಂಗ್ ಮಾಡಿದ್ದಾನೆ ಕ್ರಿಸ್ಮಸ್ ಅಂತೆ. ನಿಂಗೇನು, ನಿಂಗ್ ಬೇಕಾ? ನಿಂದು ಅಣ್ಣಂದು ಇಬ್ರುದು ಹಿಂಗೆಲ್ಲ ಮಾಡ್ತಾರೆ ಗೋಡೆನ, ಏನು ಮಾಡೋಕ್ಕಾಗಲ್ಲ. ಸೊ ಈ ಥರನೂ ಮಾಡ್ತಾರೆ.
ಇವನು ತಿನ್ಸಿದ್ದಾಯಿತು. ಓಹ್, ಬೆಳಗ್ಗೆ ಟಿಫನ್ ತಿನ್ಸಿದ್ದೀನಿ. ಸೊ ಈಗ ನಮ್ಮ ಚಿನ್ಮಯ್ ಹಾಲು ಕೊಡ್ತಿದ್ದಾನೆ, ಒಂದಿನ್ನೂ ಟಿಫನ್ ಆಗಿಲ್ಲ. ಸೊ ನಾನು ಸ್ವಲ್ಪ ನಿಧಾನಕ್ಕೆ, ಅದೆಲ್ಲ ಮುರಿಯಬೇಡ್ರಿ. ಒಂದು ಫ್ಯಾನ್ ಫಿಕ್ಸ್ ಮಾಡಿಲ್ಲ ನಾವು, ಅದಕ್ಕೆ ಇಲ್ಲಿ ಟೇಬಲ್ ಫ್ಯಾನ್ ಇದೆಯಲ್ಲ, ಸೊ ಅದೇ ಸೌಂಡ್ ಬರ್ತಾ ಇರೋದು. ಯೋಹಿತ್, ಎಲ್ಲರಿಗೂ ಬಳೆ ಬೇಕಂತ ಕೊಡ್ತೀಯ ಚಿನ್ನಿ? ಬಳೆ ಕೇಳ್ತವ್ರೆ, ಕೊಡ್ತೀಯ ಇಲ್ವೋ? ಇಲ್ಲಿ ನೋಡ್ಕೊಂಡು ಹೇಳು, ಇಲ್ಲಿ ನೋಡ್ಕೊಂಡು ಹೇಳು, ಕೇಳೋಣ. ಬಂಗಾರಿ, ನಂಗೂ ಒಂದು ಡಜನ್ ಬಳೆ ಕೊಡಪ್ಪ ಅಂತ ಕೇಳ್ತವ್ರೆ. ಕೊಡ್ತೀಯಾ? ಆಡ್ ಹೇಳ್ಬಿಡು. ಬಳೆ 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 ಎಂಕುಗದು ಕೂಗು. ಬಳೆ ಬೇಕಮ್ಮ ಬಳೆ. ಸರಿ ಹೇಳಿದಿ. ಬಳೆ 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 ಬೇಕಮ್ಮ ಬಳೆ. ಕಲರ್ ಕಲರ್ ಬಳೆ. ತೀಟೆ ಮಾಡಬಾರ್ದು ನೀ. ಸೊ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾನೆ. ಇಬ್ಬರು ಕೂಡ ಕೆಲವೊಮ್ಮೆ ಚೆನ್ನಾಗಿ ಆಟ ಆಡ್ತಿರ್ತಾರೆ. ಬಟ್ ಆ್ಯಕ್ಚುಲಿ ಯೋಹಿತ ಆಡೋವಂಥ ಗೇಮ್ ಅಲ್ಲ ಅದು, ಚಿನ್ಮಯ್ ಥರ ಮಕ್ಕಳು. ಸೊ ಅಲ್ಲೇ ಕೊಟ್ಟಿರ್ತಾರೆ, 8+ ಇಯರ್ಸ್ ಅಂತ ಕೊಟ್ಟಿದ್ದಾರೆ ನೋಡಿ, ಅವ್ರು ಆಡೋದು. ಬಟ್ ಇವನು ನಾನು ಆಡ್ತೀನಿ ಅಂತಿರ್ತಾನೆ ಅವನು ಆಟಾಡಬೇಕಾದ್ರೆ. ಸೊ ಅವನನ್ನು ಸೇರಿಸ್ಕೊತಾನೆ ಅವನು, ನಿಂಗೆ ಯಾವ ಕಲರ್ ಬೇಕು ಒಂದು 3 ಕಲರ್ಸ್ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳ್ಕೊಡೋಕೆ ಹೋಗ್ತಾನೆ. ಬಟ್ ಅವನು ಅಟ್ಲೀಸ್ಟ್ ಟ್ರೈ ಮಾಡ್ತಾನಲ್ಲ ಚಿಕ್ಕವನಾದರೂ ಅವನ ಸಮ ಯೋಚನೆ ಮಾಡೋಕ್ಕೆ. ಇಬ್ಬರಿಗೂ ಕೂಡ ಸ್ವಲ್ಪ ಏಜ್ ಗ್ಯಾಪ್ ಜಾಸ್ತಿನೇ ಇದೆ. ಆದರೆ ನಮಗೊಂದು ಸಲ ಏನನ್ಸುತ್ತೆ ಅಂದರೆ, ಅವನ ಒಂದು ಚೈಲ್ಡ್ಹುಡ್ ಬಾಲ್ಯನೆಲ್ಲ ಎಂಜಾಯ್ ಮಾಡಿದ್ವಿ, ಇವಾಗ ಯೋಹಿತನ್ನ ಸೊ ಚಂದ ಅಂತ ಅನಿಸುತ್ತೆ. ಮತ್ತು ನಿಮ್ಮ ಕಮೆಂಟಿಗೆ ಇವಾಗ ಉತ್ತರ ನೀಡುವಂಥ ಸಮಯ. ಅಕ್ಕ, ಮಕ್ಕಳು ಒಂದು ಮಗು ಇದ್ರೂ ಕೂಡ ಕೆಲವು ತಾಯಿಯರಿಗೆ ಏನಂತ ಅನಿಸುತ್ತೆ ಅಂದರೆ, ಕೆಲವೊಮ್ಮೆ ನೋಡ್ತಿದ್ದೀರಲ್ಲ ನನಗೂ ಇಷ್ಟು ಕೆಲಸ ಕೊಡ್ತಾರೆ, ಮನೆಯೆಲ್ಲ ಚೆಲ್ಲಂಪಿಲ್ಲಿ ಮಾಡ್ತಾರೆ, ಕ್ಲೀನ್ ಮಾಡಿಟ್ಟಿರೋ ಫ್ರಿಜ್ಜಿನ ಒಳಗಡೆ ಮತ್ತು ಸೀಟು ತೊಗೊಂಡೋಗಿ ಚೆಲ್ಲೋದು, ಈ ಥರ ತುಂಬ ಸಿಕ್ಕಾಪಟ್ಟೆ. ಎಲ್ಲ ಮಕ್ಕಳು, ನನ್ನ ಮಕ್ಕಳು ಅಂತಲ್ಲ, ಎಲ್ಲ ಮಕ್ಕಳ ಕೆಲಸನೇ ಅದು, ಆಟ ಆಡೋ ವಯಸ್ಸು. ಸೊ ಮಾಡ್ತಾರೆ ಆ ಥರ ಎಲ್ಲ. ಮತ್ತು ನೋಡಿ, ಏನಾದ್ರು ಕೇಳಿದ್ರೆ ಇಲ್ಲ ಅಂದರೆ ಕೆಳಗೆ ಬಿದ್ದು ಒದ್ದಾಡೋದು, ಸೊ ಇವೆಲ್ಲ ರಚ್ಚೆ ಮಾಡೋದು ಮಾಡ್ತಾರೆ. ಬಟ್ ತಾಯಿಯರಾದ ನಾವು ಹೆಂಗೆ ನಮ್ಮ ಒಂದು ಕೋಪನ ಕಂಟ್ರೋಲ್ ಮಾಡ್ಕೋಬೇಕು ಅಂದರೆ, ಎಸ್, ಖಂಡಿತವಾಗ್ಲೂ ನಮಗೂ ಕೆಲವೊಮ್ಮೆ ಕಿರಿಕಿರಿ ಅಂತ ಅನಿಸುತ್ತೆ, ಸ್ವಲ್ಪ ಪೇಷನ್ಸು ಎಲ್ಲ ಕಮ್ಮಿ ಇರೋರಿಗೆ. ಆದರೆ ಆ ಥರ ಮಾಡ್ಕೋಬಾರ್ದು, ಆದಷ್ಟು ಕೂಲಾಗಿ ಹ್ಯಾಂಡ್ಲು ಮಾಡಬೇಕು. ಮತ್ತು ನಾನು, ನೀವು ನೋಡಿದ್ರೆ ವ್ಲಾಗಲ್ಲೆಲ್ಲ ನಾನು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿರ್ತೀನಿ ಅವ್ರ ಜೊತೆ, ಅವ್ರು ಏನಾದರೂ ಮಾಡ್ತಿದ್ರೆ ಅವ್ರ ಜೊತೆ ಸ್ವಲ್ಪ ಗಮನ ಕೊಡ್ತಿರ್ಬೇಕು. ಮತ್ತು ಇತ್ತೀಚೆಗೆ ಯೋಹಿತನ ಸ್ವಲ್ಪ ತಿನ್ನೋದನ್ನು ಕೂಡ ರೂಢಿ ಮಾಡಿಸ್ತಾ ಇದ್ದೀನಿ. ಕೂಲಾಗಿ ನಾವೇನು ಮಾಡಿಬಿಡ್ತೀವಿ, ಒಂದೇ ಮಗು ಅಥವಾ ನನಗೆ ಒಂದು ಸ್ವಲ್ಪ ಗ್ಯಾಪ್ ಆಗಿರೋದ್ರಿಂದ ಇವಾಗಲೂ ನಾನೇ ತಿನ್ಸೋಕ್ಕೆ ನನಗೆ ಇಷ್ಟ. ಬಟ್ ನೆಕ್ಸ್ಟ್ ಇಯರಿಂದ ಅವನಿಗೆ ಸ್ಕೂಲ್ಗೆ ಈ ವರ್ಷ ಆಗ್ತಿಲ್ಲ, ನೆಕ್ಸ್ಟ್ ಇಯರ್ ಸೇರ್ಸೋಣ ಅಂತೇಳಿ. ಸೊ ಅಷ್ಟೊತ್ತಿಗೆ ಅಟ್ಲೀಸ್ಟ್ ಅವ್ನು ತಿನ್ನೋದು ಅವ್ನು ಕಲ್ತಿರಬೇಕು.
ಅಲ್ವಾ ಸ್ನೇಹಿತರೆ? ಸೊ ತಾಳ್ಮೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೆಂಗನ್ಸುತ್ತೆ ಅಂದರೆ ಕೆಲವೊಮ್ಮೆ ಅಯ್ಯೋ ತಲೆ ಚಚ್ಕೊಂಬಿಡೋಣ, ತಲೆ ಚಿಟ್ಟಿಡಿಯೋತ್ತಲ್ಲಪ್ಪ, ಏನಿಷ್ಟೊಂದು ಗಲಾಟೆ ಮಾಡ್ತಾರೆ. ನಂಗೆ ಹೇಳಬೇಕು ಅಂದರೆ ನನ್ನ ಹೆಲ್ತ್ ಸ್ವಲ್ಪ ನಿಮಗೆ ಗೊತ್ತಿರೋ ಹಾಗೆ ಹಿಂದೆ ಎಲ್ಲ ಸ್ವಲ್ಪ ಆ ಥರ ಪ್ರಾಬ್ಲಮನ್ನು ಫೇಸ್ ಮಾಡಿರೋದಕ್ಕೆ ನನಗೆ ಸ್ವಲ್ಪ ಸೈಲೆಂಟಾಗಿರಬೇಕು, ಸಿಕ್ಕಾಪಟ್ಟೆ ಕಿರಿಕಿರಿ ಆ ಥರ ಎಲ್ಲ ಆದರೆ ಆಗೋದಿಲ್ಲ. ಬಟ್ ನಾನೇ ಕಂಟ್ರೋಲ್ ಮಾಡ್ತೀನಿ ಆಲ್ಮೋಸ್ಟ್ ಆಲ್. ಸೊ ಸ್ವಲ್ಪ ಸ್ಟ್ರಿಕ್ಟಾಗೂ ಇರಬೇಕು, ಸ್ವಲ್ಪ ಮಕ್ಕಳ ಜೊತೆ ನಾವು ಬೆರಿಬೇಕು, ಆಟ ಆಡಬೇಕು, ಆ ಟೈಮನ್ನ ಅದು ಎಂಜಾಯ್ ಮಾಡಿಬಿಡಿ ಮಕ್ಕಳ ಜೊತೆ. ಕಾಲನ್ನು ಕಳೆದು ಬಿಡಿ, ಅಯ್ಯೋ ಕೆಲಸ ತಾನೇ ಮಾಡ್ಕೊಂಡಾಯ್ತು, ಒಂದು ಕೆಲಸ ನಮ್ಮಮ್ಮ ಅಂತಿರ್ತಾರೆ ಯಾವಾಗಲೂ, ಒಂದು ಕೆಲಸ ಕಮ್ಮಿ ಆಗಲಿ ಪರವಾಗಿಲ್ಲ, ಅಂದರೆ ಕೆಲಸ ಮಾಡ್ಕೊಳ್ಳೋದು ತಡ ಆದರೂ ಪರವಾಗಿಲ್ಲ, ಮಕ್ಕಳಿಗೆ ಇಂಪಾರ್ಟೆನ್ಸು. ಇವಾಗ ನಮ್ಮನೆ ಒಂದೊಂದ್ಸಲ ಮೆಸ್ಅಪ್ ಆಗ್ತಿರುತ್ತೆ, ಕೆಲವೊಂದ್ಸಲ ಹಾಗೆ ವ್ಲಾಗ್ ಮಾಡಿಬಿಟ್ಟಿರ್ತೀನಿ ನಾನು. ಸೊ ನನಗೇನು ಬೇಸರ ಇಲ್ಲ, ಯಾಕಂದರೆ ಆ ತಾಯಿಯರು ಗೊತ್ತಾಗುತ್ತೆ ನಮ್ಮ ಸಿಚುಯೇಷನ್ ಹೇಗಿರುತ್ತೆ ಅಂದರೆ. ಯೂಟ್ಯೂಬಲ್ಲಿ ಒಂದಿನ ಕನ್ಸಿಸ್ಟೆನ್ಸಿ ಹೋದರೂ ಅದು ವೀಡಿಯೋಗಳು ಏನಾಗುತ್ತೆ ಏನು ಅಂತ ಹೇಳಿ ಗೊತ್ತು. ಸೊ ಅದಕ್ಕೋಸ್ಕರ ಅದನ್ನು ಕೂಡ ಮಕ್ಕಳನ್ನ ಫಸ್ಟ್ ಪ್ರಿಫ್ರೆನ್ಸ್ ಕೊಟ್ಟು ನೋಡಿಕೊಂಡು ನಂತರ ಕೆಲಸಗಳನ್ನು ಮಾಡ್ಕೊಂಡು ಆಮೇಲೆ ಮನೆ ಕೆಲಸ ನಿಧಾನ ಆದರೂ ಪರವಾಗಿಲ್ಲ ಕಂಪ್ಲೀಟ್ ಮಾಡೋದು. ಆ ಥರ ನಿಮಗೆ ನೀವೇ ತಾಯಿಗಿಂತ ಒಬ್ಬರು ತಾಳ್ಮೆ ಆಗಿರ್ಬೋದು, ಬೇರೆ ಯಾರ ಕೈಲೂ ತಮ್ಮ ಮಕ್ಕಳನ್ನ ನಾವೇ ನಿಭಾಯಿಸೋಕ್ಕಾಗೋದು. ನಾನು ಸೊ ನಾವು ತಾಯಿರಾಗಿ ನಾವೇ ಕೆಲವೊಮ್ಮೆ ನಮ್ಮ ಮಕ್ಕಳ ಮೇಲೆ ನಾವೇ ಕಿರಿಕಿರಿ ಮಾಡ್ಕೊಂಬಿಟ್ರೆ ಅದೆಂತ ಅಲ್ವಾ? ಸೊ ಒಳ್ಳೇದಲ್ವೇ ಅಲ್ಲ ಅದು. ಸೊ ನಿಮಗೇನಾದರೂ ಇನ್ ಕೇಸ್ ಸ್ವಲ್ಪ ಆ ಥರ ಮೈಂಡ್ ಇದ್ದರೆ, ಸೊ ಮಕ್ಕಳು ಮಾಡೋ ಚಿಕ್ಕ ಪುಟ್ಟ ಕೆಲಸಗಳು ಕಿರಿಕಿರಿ ಅಂತ ಅನಿಸುತ್ತೆ ಅಂದರೆ ನಿಮಗೆ ನೀವೇ ಸ್ವಲ್ಪ ನೋಡ್ಕೊಳ್ತಾ ತಿತ್ಕೊಳ್ತಾ ಬನ್ನಿ, ನಮ್ಮ ಮಕ್ಕಳದು. ಸೊ ಪ್ರೀತಿಯಿಂದ ಖಂಡಿತವಾಗ್ಲೂ ಅದು ಡೇ ಬೈ ಡೇ ಡೇ ಬೈ ಡೇ ಬೆಳೀತಾ ಬೆಳೀತಾ ಅವರೇ ಸೈಲೆಂಟ್ ಆಗಿಬಿಡ್ತಾರೆ. ಇವಾಗಿನ ಮೂಮೆಂಟ್ ಅದು ಎಂಜಾಯ್ ಮಾಡಿ, ಸೊ ಮತ್ತೆ ಸಿಕ್ಕಲ್ಲ ಅವೆಲ್ಲ. ಮತ್ತು ನೋಡಿ ಇಲ್ಲಿ ಅಪ್ಪ ಹಸೆಮಣೆ ಮಾಡ್ತಿದ್ದಾರೆ, ಆರ್ಡ್ರು ಬಂದಿತ್ತು. ಸೊ ಅದಕ್ಕೇ ಹಸೆಮಣೆ ಮಾಡ್ತಾಯಿದ್ದಾರೆ, ತುಂಬಾ ಚೆನ್ನಾಗಿ ಬರ್ತಿದೆ, ನಾನು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಾಯಿದ್ದೀನಿ. ಅಲ್ಲಿ ಬಾಕ್ಲಲ್ಲಿ ಹಂಗೆ ಹೊರಗಡೆ ಓಡಾಡ್ತಿರ್ತಾರಲ್ಲ ಚಪ್ಪಲಿಗಳೆಲ್ಲ ಅಲ್ಲಲ್ಲೇ ಬಿಟ್ಟಿದ್ದಾರೆ, ಆದರೂ ಕೂಡ ಹೆಂಗಿದೆಯೋ ಹಂಗೆ ವಿಡಿಯೋ ಮಾಡ್ತಾಯಿದ್ದೀನಿ. ತುಂಬಾ ಇದಕ್ಕೆ ಪಾಲಿಷೆಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಶೇರ್ ಮಾಡ್ತೀನಿ. ಲಾಸ್ಟು ನಾನು ನಮ್ಮ ಅಪ್ಪ ಮಾಡ್ತಿರೋ ಕೆಲಸದಲ್ಲಿ ಶೇರ್ ಮಾಡಿದ್ದು ಅಂದರೆ ಈ ಟೀ ಪಾಯ್ ಮಾಡಿದ್ರಲ್ಲ ನಮ್ಮ ಮನೇಲಿರೋದು ಗ್ಲಾಸ್ ಟೀ ಪಾಯ್, ಅದು ಮೂರು ಅವತಾರ ಆಗೋಯ್ತು. ಒಂದು ಎರಡು ಸತಿ ಹೊಡೆದಾಕಿ ಅದಕ್ಕೊಂದು ರೂಪ ಕೊಟ್ಟು ಇವಾಗ ಬೇರೆ ಹಂತದಲ್ಲಿದೆ ಅದು, ಚೆನ್ನಾಗಿದೆ. ಒಟ್ಟಿನಲ್ಲಿ ಇವಾಗಿರೋ ಒಂದು ಡಿಸೈನ್ ಸೇಫ್ ಆಗಿರೋ ಒಂದು ಡಿಸೈನ್ ಮಾಡಿದ್ದಾರೆ. ಸೊ ನನಗೆ ಕೆಲವೊಮ್ಮೆ ನೀವು ಕಮೆಂಟ್ಸ್ ಎಲ್ಲ ಮಾಡ್ತಿದ್ದೀರಾ, ನನಗೂ ಕೂಡ ಸ್ವಲ್ಪ ಹುಷಾರಿಲ್ಲ, ನನಗೆ ಬಹಳಾ ಒಂದು ರೀತಿ ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಮೆಂಟಲಿ ಅಲ್ಲ ಫಿಸಿಕಲಿ ನನಗೆ ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಆಗ್ತಿದೆ. ಅದಕ್ಕೋಸ್ಕರ ನಾನು ಅಂದ್ಕೊಂಡು ಟೈಮಿಗೆ ಕರೆಕ್ಟಾಗಿ ಅದೇ ಟೈಮಿಗೆ ವೀಡಿಯೋಸನ್ನು ಹಾಕೋದಕ್ಕೆ ಆಗ್ತಾಯಿಲ್ಲ, ಆದಷ್ಟು ಬೇಗ ನಾನು ಕೂಡ ರಿಕವರ್ ಆಗ್ತೀನಿ. ಮತ್ತು ಏನಂದರೆ ಮಕ್ಕಳು ಚಿನ್ಮಯಿ ಸ್ಕೂಲ್ಗೆ ಇನ್ನೇನು ಜೂನ್ 1st ಹೋಗ್ತಾನೆ, ಸೊ ಅವ್ನು ಸ್ಕೂಲ್ಗೆ ಹೋದರೆ ನನಗೆ ಸ್ವಲ್ಪ ಅವಾಗ ಟೈಮ್ ಫ್ರೀ ಅಂತ ಅನಿಸುತ್ತೆ. ಮತ್ತು ಯೋಹಿತ ಮನೇಲಿರ್ತಾನೆ, ಅವ್ನು ನಿದ್ದೆ ಮಾಡ್ಬೇಕಾದ್ರೆ ನಾನು ವೀಡಿಯೋ ಶೂಟ್ ಮಾಡಿ ಹಾಕಬಹುದು. ಇವತ್ತು ನನ್ನ ಒಬ್ಬರು ರೆಗ್ಯುಲರ್ ವೀವರ್ ಕೇಳಿದಂಥ ಒಂದು ಕಮೆಂಟಿಗೆ ನಾನು ಉತ್ತರ ನೀಡಿದ್ದೀನಿ. ಈ ಥರ ಕೆಲಸ ಎಲ್ಲ ಮಾಡ್ಬೇಕಾರೆ ಮಕ್ಕಳನ್ನ ಹುಷಾರಾಗಿ ನೋಡ್ಕೊಬೇಕು, ಆ ವೈರೆಲ್ಲ ಇರುತ್ತಲ್ಲ, ಸೊ ಕರೆಂಟ್ ವೈರೆಲ್ಲ ಇರುತ್ತೆ, ಸ್ವಲ್ಪ ಹುಷಾರಾಗಿ ನೋಡ್ಕೋತಾ ಇರಬೇಕು. ಹಾಗೆ ನೋಡ್ಕೊಂಡು ವೀಡಿಯೋಸ್ ಮಾಡೋದು ಕೂಡ ಕೆಲವೊಮ್ಮೆ ಕಷ್ಟ ಅನ್ಸುತ್ತೆ, ಮಿಷಿನ್ ಸೌಂಡ್ಸ್ ಎಲ್ಲ ಬರ್ತಿರುತ್ತೆ. ಸದಾ ಏನಿರಲ್ಲ, ಕೆಲಸ ಇದ್ದಾಗ ಈ ಥರ ಸ್ವಂತ ಕೆಲಸ ಮನೆ ಹತ್ರ ಮಾಡ್ತಿರ್ತಾರೆ ಅಪ್ಪ, ಅವ್ರಿಗೂ ಕೂಡ ಪಾಪ ಏಜ್ ಆಗಿದೆ ಆದರೂ ಕೂಡ ಮಾಡ್ತಾರೆ. ಸೊ ನಮ್ಮಮ್ಮ ಅವರು ಕೂಡ ಕೆಲಸಕ್ಕೆ ಹೋಗ್ತಾರೆ, ಇವಾಗಲೂ ಕೂಡ ಕೆಲಸಕ್ಕೆ ಹೋಗ್ತಾರೆ, ಇನ್ನೊಂಥರ ಆ್ಯಕ್ಟಿವ್ ಇರ್ತಾರೆ, ಅಮ್ಮ ತುಂಬ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾರೆ. ನೋಡಿ ಇದು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಸ್ನೇಹಿತರೆ ನಿಮಗೆ, ಅಂದರೆ ಪಾಲಿಶ್ ಎಲ್ಲ ಹಾಕಿದ್ಮೇಲೆ. ಅದಕ್ಕಿಂತ ಮೊದಲು ಇನ್ನೊಂದು ವೀಡಿಯೋ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ಅದನ್ನು ಕೂಡ ಶೇರ್ ಮಾಡ್ತೀನಿ. ಖುಷಿ ಖುಷಿಯಾಗಿರಿ, ನಗ್ನಾಗ್ತಾ ಇರಿ, ನಿಮ್ಮ ಮುದ್ದು ಮಕ್ಕಳನ್ನು ಪ್ರೀತಿಸಿ, ಅವ್ರು ಮಾಡೋ ಚಿಕ್ಕ ಪುಟ್ಟ ತರಲೆ ತುಂಟಾಟಕ್ಕೆಲ್ಲ ಸಿಟ್ಟು ಮಾಡ್ಕೊಳಕ್ಕೆ ಹೋಗ್ಬೇಡಿ, ನಾನು ಕೂಡ ಸಿಟ್ಟು ಮಾಡ್ಕೊಳ್ಳಲ್ಲ. ಸೊ ನಾನು ಕೂಡ ತಿತ್ಕೋತಾ ಇದ್ದೀನಿ, ನೀವು ಕೂಡ ತಿತ್ಕೊಳ್ಳಿ. ಮಕ್ಕಳೊಂದಿಗೆ ಕೆಲವೊಂದು ಸಂದರ್ಭದಲ್ಲಿ ಅವರೇ ಎಷ್ಟೋ ಪರ್ಫೆಕ್ಟಾಗಿರ್ತಾರೆ ಅಂತ ಅನಿಸ್ಬಿಡುತ್ತೆ ನಮಗೆ. ಸೊ ನಾವು ಕೂಡ ಮಕ್ಕಳಿಂದ ಕಲಿಯೋದು ತುಂಬಾ ಇರುತ್ತೆ, ಅವರು ಕೂಡ ನಮಗೆ ಎಷ್ಟೋ ಪೇರೆಂಟ್ಸ್ ಆಗಿ ನಮಗೆ ಅವರು ಮಕ್ಕಳ ಸ್ಥಾನದಲ್ಲಿ ನಿಂತು ಯಾವುದೇ ಅದನ್ನು ಕಲಿಸ್ತಿರ್ತಾರೆ. ಕಲಿಯೋಣ, ಜೀವನನ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಆಲ್.